ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಜನ್ ಲೋಕೇಶ್ರವರೇ, ಭಾಸ್ಕರ್ ಅವರೇ ಹಾಗೂ ಭಾಮ ಹರೀಶ್ರವರೇ, ಮಿಲನ ಪ್ರಕಾಶ್ರವರೇ ಹಾಗೂ ಅಸೋಸಿಯೇಷನ್ನ ಎಲ್ಲ ಸದಸ್ಯರುಗಳೇ, ಹಾಗೆಯೇ ಎಲ್ಲ ಕಲಾ ಕುಟುಂಬದ ಸದಸ್ಯರುಗಳು ಮತ್ತು ಸುದ್ದಿ ಮಾಧ್ಯಮದ ಸ್ನೇಹಿತರೆ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ನೇರವಾಗಿ ಮೈಸೂರಿನಿಂದ ಇಲ್ಲಿಗೆ ಸನ್ಮಾನ್ಯ ರವಿ ಆರ್ ಗರಡಿಯರವರ ಮನವಿ ಮೇರೆಗೆ ಇಲ್ಲಿ ಭಾಗವಹಿಸ್ತಕ್ಕಂಥದ್ದು. ನಾವು ವೇದಿಕೆ ಮೇಲೆ ತುಮಕೂರು ಜಿಲ್ಲೆಯವರ 1, 2, 3, 4, 5 ಜನ ಇದ್ದು ನಿಮ್ಮನ್ನು ಸೇರಿಸಿ ಲೆಕ್ಕ ಹಾಕಿದ್ದಪ್ಪ, 1, 2, 3, 4 ನಾನು ಸೇರಿ ಇದ್ದು ರಾಜಕೀಯ ಯಾರೇ ಆಗ್ಬೇಕಾದ್ರೂ ಭಾವನೆ ಮಾಡ್ಕೋಬೋದು, ಅದಕ್ಕೆ ಯಾರ ಅಡ್ಡಿದೂ ಇಲ್ಲ, ಆತಂಕ. ಆದರೆ ಒಂದು ಹೆಮ್ಮೆ ಅನಿಸುತ್ತೆ, ಗರಡಿಯವರು, ನಮ್ಮ ರವಿ ಗರಡಿಯವರು ಮತ್ತು ಅವರ ಎಲ್ಲ ಆತ್ಮೀಯ ಸ್ನೇಹಿತರುಗಳು ಸೇರಿ ಈ ಒಂದು ಸಂಸ್ಥೆಗೆ ಮರುಜೀವವನ್ನು ಕೊಟ್ಟು ಎಲ್ಲ ಕಲಾವಿದರುಗಳ ಯೋಗಕ್ಷೇಮವನ್ನು, ಅವರ ಕಡೆಯ ದಿನಗಳಲ್ಲಿ ಅವರ ಒಂದು ನೆಮ್ಮದಿಯ ಜೀವನವನ್ನು ಕಟ್ಕೊಳ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಬಹಳಷ್ಟು ಜನ ಸಾರ್ವಜನಿಕವಾಗಿ ಅಭಿಪ್ರಾಯ ಯಾವ ರೀತಿ ಇರುತ್ತೆ ಅಂದರೆ, ಯಾವುದೋ ಒಂದು ಸಿನಿಮಾದಲ್ಲೋ ಅಥವಾ ಒಂದು ಧಾರಾವಾಹಿನಲ್ಲೋ ಅಭಿನಯ ಮಾಡಿ ಅವರು ಒಂದು ಕೀರ್ತಿಯನ್ನು ಪಡೆದ್ರೆ, ಏ ದೊಡ್ಡ ಇವರಪ್ಪ, ಇವರು ಬಹಳ ಹಣ ಇದೆ ಇವ್ರ ಹತ್ರ ಅಂತ ತಿಳ್ಕೊಂಡ್ಬಿಡ್ತಾರೆ. ನಿಜವಾಗಲೂ ಕೂಡ ಕಲಾವಿದರ ಆರ್ಥಿಕ ಸ್ಥಿತಿ ಮತ್ತು ಅವರ ಜೀವನದ ಕ್ರಮವನ್ನು ಅರಿತಕ್ಕಂಥ ಕೆಲಸವನ್ನು ಸಾರ್ವಜನಿಕರು ಯಾರು ಹೆಚ್ಚು ಮಾಡಲಿಕ್ಕೆ ಹೋಗೋದು. ಈಗ ಪ್ರಕಾಶ್ ಅವರು ಹೇಳಿದಾಗೆ ಅವರು ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದಾಗ ಅವರಿಗೆ ಹೆಸರು ಬಂದಂಥದ್ದು, ಆ ಹೆಸರಿನ ಹಿನ್ನೆಲೆಯಲ್ಲಿ ಹೆಸರು ಬಂದಿರ್ಬೋದು, ಆದರೆ ದುಡ್ಡು ಬಂದಿರೋದಿಲ್ಲ. ಆ ದುಡ್ಡು ಬಂದಿಲ್ಲ ಅಂತಕ್ಕಂಥ ಅಂಶ ಜನರು ಗೊತ್ತಿರೋದಿಲ್ಲ. ಅದರಿಂದ ಏನು ಕಲಾವಿದರುಗಳು ಅವರು ಅನುಭವಿಸ್ತಕ್ಕಂಥ, ಅವರ ಕುಟುಂಬ ಸದಸ್ಯರು ಅನುಭವಿಸ್ತಕ್ಕಂಥ ಕಷ್ಟಗಳ ಬಗ್ಗೆ ಸಾರ್ವಜನಿಕರು ಯಾರು ತಿಳಿದಿರೋದಿಲ್ಲ. ಆದರೆ ಈ ಸಂಸ್ಥೆಯವರು ತಿಳಿದು ಅವರ ಒಂದು ನೆಮ್ಮದಿಯ ಜೀವನಕ್ಕೆ ಅಡಿಪಾಯವನ್ನು ಹಾಕ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಕಲಾವಿದರು ಅಂತೇಳಿದ್ರೆ ಬರೀ ಹೊಟ್ಟೆಪಾಡುಗೋಸ್ಕರ ಅವರು ಕಲೆಯನ್ನು ಅಭಿನಯವನ್ನು ಮಾಡ್ತಾರೆ ಅಂತೇಳಿ ಯಾರು ಭಾವಿಸ್ತಕ್ಕಂಥದ್ದನ್ನು, ಕಲಾವಿದರುಗಳು ಸಮಾಜಕ್ಕೆ, ಸಮಾಜದ ಒಳಿತಿಗಾಗಿ ಮನರಂಜನೆಯ ಜೊತೆಯಲ್ಲಿ ನೀತಿ ಬೋಧನೆಯನ್ನು ಕೂಡ ಮಾಡ್ತಕ್ಕಂಥ ಒಂದು ಯಾವುದಾದ್ರೂ ಅಂಶ ಇದೆ ಅಂದರೆ ಅದು ಧಾರಾವಾಹಿಗಳಿರ್ಬೋದು, ಸಿನಿಮಾಗಳಿರ್ಬೋದು, ನಾಟಕಗಳಿರ್ಬೋದು, ಇವೆಲ್ಲವೂ ಕೂಡ ಮನೋರಂಜನೆ ಮತ್ತು ನೀತಿ ಬೋಧನೆ ಎರಡನ್ನೂ ಕೂಡ ಸಮಾಜದ ಒಳಿತಿಗಾಗಿ ಕೊಡ್ತಾ ಇರ್ತಕ್ಕಂಥದ್ದು ಅಂತೇಳಿ ನಾವೆಲ್ಲ ಭಾವಿಸ್ತೇವೆ. ಸನ್ಮಾನ್ಯರೇ, ಬಹಳಷ್ಟು ಜನ ಈಗ ಒಬ್ಬರನ್ನು ಉಲ್ಲೇಖ ಮಾಡುವುದು ನಮ್ಮ ಮಾಸ್ಟರ್, ಹೀಗೆ ಎಷ್ಟೋ ಜನ ಗೊತ್ತಿಲ್ಲದೇ ಅವರು ನಿಧನ ಆಗ್ತಕ್ಕಂಥದ್ದನ್ನು ನಾವು ಬಹಳಷ್ಟು ದಿನಗಳ ನಂತರ ತಿಳ್ಕೊಳ್ತೀವಿ. ಆದರೆ ಅವರ ಒಂದು ಅಂತ್ಯದ ಕಾಲದಲ್ಲಿ ನೆಮ್ಮದಿಯ ಬದುಕಿಗೋಸ್ಕರ ಏನಾದರೂ ಕೂಡ ಅವರಿಗೆ ಒಂದು ವಿಶ್ವಾಸ ಹುಟ್ಟಬೇಕು, ನನಗೇನು ತೊಂದರೆ ಇಲ್ಲಪ್ಪ, ನನಗೆ ನನ್ನ ಅಂತ್ಯಕಾಲದಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ದೊರಕ್ತವೆ, ಆ ಮೂಲಕ ನನಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾನು ಅಂತ್ಯಕಾಲವನ್ನು ಕಳಿಬಹುದು ಅಂತಕ್ಕಂಥ ಒಂದು ವಿಶ್ವಾಸ ಆ ಕಲಾವಿದರುಗಳಲ್ಲಿ ಬರ್ತಕ್ಕಂಥದ್ದಕ್ಕೆ ಈ ಸಂಸ್ಥೆಯ ಪ್ರಯತ್ನ ಪೂರಕವಾಗಿದೆ ಅಂತೇಳಿ ನಾನು ಅವರು ಕೂಡ ಭಾವಿಸ್ತೇನೆ. ಲೋಕೇಶ್ ಅವರು ಬಹಳ ಉತ್ಸಾಹದಲ್ಲಿ ಬಹಳಷ್ಟು ವಿಚಾರಗಳನ್ನು, ಲೋಕೇಶ್ ಅಂತ ಹೇಳ್ಬೋದು, ಸುಜನ್ ಅಂತ ಹೇಳ್ಬೇಕಪ್ಪ ಹೇಳ್ಬೋದ,
ಯಾಕೆಂದ್ರೆ ನಿಮ್ಮ ತಾಯಿಯವ್ರು ಕೂತವ್ರೆ ತಿರ್ಗಿ ಅವ್ರೇನಾದ್ರು ನನ್ನ ಮಗನ ಹೆಸರು ಹೇಳಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡ್ರು. ಬಹಳ ಉತ್ಸಾಹದಿಂದ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು ಅಂತಕ್ಕಂಥ ಮಾತನ್ನು ಪ್ರಕಾಶ್ ಅವರು ಕೂಡ ಇದೆ. ಆದರೆ ಮನುಷ್ಯನ ಏನು ಮುಂದಾಲೋಚನೆ, ದಟ್ ಈಸ್ ವಿಷನ್ ಏನಿದೆ, ಮನುಷ್ಯನ ವಿಷನ್ನು ಮುಂದಾಲೋಚನೆ ಮತ್ತು ಕನಸುಗಳನ್ನು ಕಾಣ್ತಕ್ಕಂಥ ಪ್ರವೃತ್ತಿ ಯಾರಲ್ಲಿರ್ತದೋ ಅವ್ರು ಮಾತ್ರ ಏನಾದರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ. ಯಾವ ಮನುಷ್ಯನಿಗೂ ಕನಸನ್ನು ಕಾಣೋದಿಲ್ಲ, ಮುಂದಾಲೋಚನೆಯನ್ನು ಇದ್ದೇ ಇದ್ದಾಗ ಅವರು ಏನು ಸಾಧನೆಯೂ ಕೂಡ ಮಾಡಲಿಕ್ಕಾಗ. ಆದ್ದರಿಂದ ಅವರ ಒಂದು ಏನು ಆಶಯಗಳಿದ್ದಾವೆ ಆ ಎಲ್ಲ ಆಶಯಗಳು ಸಂಸ್ಥೆಯ ಆಶಯಗಳು ಅಂತೇಳಿ ನಾನು ಭಾವಿಸಿ ಅವರ ಆಶಯಗಳು ಈಡೇರ್ತಕ್ಕಂಥದ್ದಕ್ಕೆ ನಾವು ನಿಮ್ಮ ಜೊತೆನಲ್ಲಿ ಕೈ ಜೋಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಿಂದ ಒಂದು ಸಲಹೆಯನ್ನು ಯಶಸ್ವಿನಿ ಯೋಜನೆ ನಮಗೂ ಕೂಡ ಅಳವಡಿಸ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೊಡಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖ ಒತ್ತಾಯ ಅಂತೇಳಿ ನಾನು ಭಾವಿಸಿದ್ದೆ. ಮೊದಲು ಯಶಸ್ವಿ ಯೋಜನೆಯನ್ನು ವಿಶ್ವನಾಥ್ ಅವ್ರ ಕಾಲದಲ್ಲಿ ಕೃಷ್ಣ ಅವ್ರ ಕಾಲದಲ್ಲಿ ಜಾರಿ ಮಾಡಿದಂತ. ಮತ್ತು ಕಳೆದ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇರೋವಾಗಲೇ ಅಂದಿನ ಒಂದು ಆಯುಷ್ಮಾನ್ ಭಾರತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದಿಂದ ಕರ್ನಾಟಕದ ಆರೋಗ್ಯ ಕಾರ್ಯಕ್ರಮ ಏನೆಲ್ಲ ಬಂತು ಆ ಹಿನ್ನೆಲೆಯಲ್ಲಿ ಯಶಸ್ವಿ ಯೋಜನೆಯನ್ನು ಸ್ಥಗಿತಗೊಳಿಸಿತು. ಮತ್ತು ಹಿಂದಿನ ಸರ್ಕಾರ ಯಶಸ್ವಿ ಯೋಜನೆಯನ್ನು ಮತ್ತೆ ಕಾರ್ಯಾರಂಭ ಮಾಡಿದ್ದಾರೆ. ಆ ಕಾರ್ಯಾರಂಭ ಮಾಡಿದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳ ದರ ಇನ್ನೂ ಹಳೆ ರೇಟ್ಗಳು ಇದೆ. ಇನ್ನು ಯಾರು ಯಶಸ್ವಿನಿ ಕಾರ್ಡ್ದಾರಿಗೆ ಯಾವ ಆಸ್ಪತ್ರೆಯಲ್ಲೂ ಕೂಡ ಆ ದರದಲ್ಲಿ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇನೇ ಇದ್ದರೂ ಕೂಡ ಆ ದರವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ತುರ್ತಾಗಿ ಮಾಡ್ತೇವೆ. ನಿಮ್ಗಳಿಗೂ ಕೂಡ ಯಶಸ್ವಿನಿ ಯೋಜನೆ ಅನ್ವಯ ಆಗುವ ರೀತಿಯಲ್ಲಿ ನಾವು ಕಾನೂನು ಅವಶ್ಯಕತೆಯಲ್ಲಿ ತಿದ್ದುಪಡಿಯೇ ಮಾಡ್ತೇವೆ. ಮತ್ತು ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಯಶಸ್ವಿ ಯೋಜನೆಯಲ್ಲಿ ಅಳವಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಜಾಗದ ಬಗ್ಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಈಗಾಗಲೇ ಈ ಬಜೆಟಲ್ಲಿ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಮೈಸೂರಿನಲ್ಲಿ ಒಂದು ಚಿತ್ರನಗರಿಯ ಯೋಜನೆಯನ್ನು ಜಾರಿ ಮಾಡಿ ಹೊಸ ಹೊಸ ಕಲಾವಿದರುಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಆ ಕಲಾವಿದರುಗಳಿಗೆ ಬೇಕಿರ್ತಕ್ಕಂಥ ಮಾರ್ಗದರ್ಶನ ಮಾಡ್ತಕ್ಕಂಥದ್ದಕ್ಕೆ ಅದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ದೇವೆ. ಅದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಬದ್ಧತೆ ಇದೆ. ಮತ್ತು ತಮ್ಮ ಏನು ಜಾಗ ಇದ್ದಂಥದ್ದು ಪ್ರಕಾಶವರು ಉದ್ಘಾಟನೆ ಮಾಡಿದೆ ಅಂತೇಳಿದ್ರೆ ಯಾವುದನ್ನು ಉದ್ಘಾಟನೆ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ನೀವೇ ನೋಡಿದಾಗೆ ನಾನು ಹೋಗಿದ್ದ ಮೊನ್ನೆ ಅಲ್ಲೇನೇನೋ ನಡೀತಾ ಇತ್ತು ಅಂತ ಇದು ನಾನು ಉದ್ಘಾಟನೆ ಮಾಡೋಗಿದ್ದೀನಿ ಅಂತೇಳಿ ಅಂದ್ಕೊಂಡೆ ಅಂತೇಳಿ. ಮನುಷ್ಯ ಅಂತ ಹೇಳಿದ ಮೇಲೆ ಕೆಲವು ತಪ್ಪುಗಳನ್ನು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ತಪ್ಪು ಮಾಡದೇ ಇರ್ತಕ್ಕಂಥವರು ಮನುಷ್ಯ ಯಾರೂ ಇರೋದಿಲ್ಲ. ಆದರೆ ಆ ತಪ್ಪುಗಳನ್ನು ತಿದ್ದುಕೊಂಡು ಆ ತಪ್ಪಿಗೆ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿ ಮತ್ತೆ ಎಲ್ಲ ಜನರ ಒಳಿತಿಗಾಗಿ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿ ಇರೋವನೇ ಮನುಷ್ಯ. ಮಾಡಿದ ತಪ್ಪನ್ನೇ ಮತ್ತೆ ಪುನರಾವರ್ತನೆ ಮಾಡ್ಕೊಂಡು ಹೋಗ್ತಕ್ಕಂಥವನು ಮನುಷ್ಯ ಆಗಲಿಕ್ಕೆ ಸಾಧ್ಯ ಅಲ್ಲ, ಮೃಗ ಅಂತ ಕರೆದು ಕೂಡ ತಪ್ಪೇನಾಗುತ್ತೆ. ಆದ್ದರಿಂದ ಆ ಏನೆಲ್ಲ ನನಗೆ ರವಿಯವರು ಹಿಂದೆ ಅದನ್ನು ಪ್ರಸ್ತಾಪ ಮಾಡಿದ್ರು ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ತೊಂದರೆ ಮಾಡಲಿಕ್ಕಾಗಲಿಲ್ಲ. ಈ ಕೂಡಲೇ ನಾನು ಕೂಡ ಆದಷ್ಟು ಜಾಗ್ರತೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಗೆ ಏರ್ಪಾಟು ಮಾಡ್ತೇನೆ. ತಮ್ಮ ಸಂಘದ ವತಿಯಿಂದ ಯಾರೆಲ್ಲ ಪದಾಧಿಕಾರಿಗಳಿದ್ದೀವಿ ಪದಾಧಿಕಾರಿಗಳ ಜೊತೆ ಸಭೆ ಏರ್ಪಡಿಸ್ತೇನೆ. ಆ ಪದಾಧಿಕಾರಿಗಳು ಏನೆಲ್ಲ ಬೇಡಿಕೆಯನ್ನು ಮುಖ್ಯಮಂತ್ರಿಗಳ ಮುಂದೆ ಇಡ್ತೀರಿ, ನಾನು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಅವರ ಮನವೊಲಿಸಿ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ. ಮತ್ತು ಏನು ಕಲಾವಿದರುಗಳು ಯಾರು ಒಬ್ರಿಗೊಬ್ರು ಭೇಟಿನೂ ಆಗೋದಿಲ್ಲ, ಇಂತಹ ಸಂದರ್ಭಗಳಲ್ಲಿ ಎಲ್ಲರೂ ಭೇಟಿಯಾಗ್ತೀವಿ. ಆದ್ದರಿಂದ ಈ ಕಾರ್ಯಕ್ರಮ ಏರ್ಪಡಿಸಿರ್ತಕ್ಕಂಥವ್ರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನೀವು ಯಾವುದೋ ಮೂಲೆಯಲ್ಲಿರ್ತೀರಿ, ಇನ್ನೊಬ್ರು ಯಾರೋ ಮೂಲೆಯಲ್ಲಿರ್ತೀರಿ,
ಇಲ್ಲಿ ಬಂದಾಗ ಎಲ್ಲರೂ ಒಟ್ಟಾಗಿ ಭೇಟಿ ಮಾಡ್ತೀರಿ, ಪ್ರಕಾಶ್ ರೈ ಅವರು ಭಾಳ ಜನ ಬರ್ತಿದ್ದಾರೆ ಅಂತೇಳಿ ನನಗೆ ಸಂತೋಷ ಆಯಿತು. ಯಾಕಂದರೆ ಅದು ಒಂದು ತಮಾಷೆಗೆ ಲೈಟರ್ ಬೆಂಗಲ್ಲಿ ಇರ್ತಾರೆ, ಬದುಕಿರೋದು ಗೊತ್ತಿರುತ್ತೆ ಅವರಿಗೆ. ಹಾಗಾಗಿ ಕೂಡ ಹಾಗಾಗಿ ಕಲಾವಿದರುಗಳು ಒಟ್ಟಿಗೆ ಸೇರ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೋಬೇಕು. ಆಗ ಬೆಳೆಸ್ಕೊಂಡಾಗ ನಮ್ಮ ನಮ್ಮಲ್ಲಿನ ಕೂಡ ವಿಶ್ವಾಸನೂ ಹೆಚ್ಚುತ್ತೆ, ಮತ್ತು ನಾವು ಹೆಚ್ಚು ಅಭಿವೃದ್ಧಿ ಹೊಂದಕ್ಕೂ ಕೂಡ ಸಾಧ್ಯ ಆಗ್ತದೆ, ನಮ್ಮ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗ್ತದೆ. ಆದ್ದರಿಂದ ಹೆಚ್ಚು ಹೆಚ್ಚು ಕಲಾವಿದರುಗಳ ಸಮಾವೇಶಗಳು ಆಗಬೇಕು. ಬರೀ ಬೆಂಗಳೂರಿನಲ್ಲೇ ಆಗ್ತಕ್ಕಂಥದ್ದಲ್ಲ, ಹಳ್ಳಿಗಾಡಿನಲ್ಲಿ ಬರ್ತಕ್ಕಂಥ ಕಲಾವಿದರುಗಳನ್ನು ಕೂಡ ಈ ಒಂದು ಅಸೋಸಿಯೇಷನ್ನಲ್ಲಿ ಸದಸ್ಯರುಗಳನ್ನಾಗಿ ಮಾಡೋ ರೀತಿಯಲ್ಲಿ ಮಾಡಬೇಕು. ಅವರ ಸಮಸ್ಯೆಗಳನ್ನು ಕೂಡ ತಿಳಿದು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ತಾವು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸಿ, ಏನೆಲ್ಲ ಕಲಾವಿದರ ಕುಟುಂಬಗಳು ನೆಮ್ಮದಿಯ ಬದುಕನ್ನು ಕಾಣಲಿಕ್ಕೆ ಏನೆಲ್ಲ ಸರ್ಕಾರದ ವತಿಯಿಂದ ಆಗ್ತಕ್ಕಂಥ ಕೆಲಸಗಳಿದ್ದಾವೆ ಅದನ್ನೆಲ್ಲವನ್ನು ಕೂಡ ನಾನು ಪ್ರಯತ್ನ ಮಾಡಿ ನಿಮ್ಮೆಲ್ಲರ ವಿಶ್ವಾಸವನ್ನು ನಾನು ಗಳಿಸ್ತೇನೆ, ನಮ್ಮ ಸರ್ಕಾರಕ್ಕೂ ಕೂಡ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಏನೆಲ್ಲ ಕಲಾವಿದರಿದ್ದೀರಿ, ಒಂದು ಸಹಕಾರ ಸಂಸ್ಥೆಯನ್ನು ಕೂಡ ನೀವು ಮಾಡಿಸಿ. ನಾನಿವತ್ತು ಒಂದು ಸಹಕಾರ ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮೈಸೂರಿನಲ್ಲಿ ನಿನ್ನೆ ಹೋಗಿ ಇವತ್ತಿದ್ದು ಬಂದೆ. ಮೈಸೂರಿನಲ್ಲಿ ಸುಮಾರು 8 ಕಾರ್ಯಕ್ರಮಗಳು ನಿನ್ನೆ ಇವತ್ತು ಎರಡ ಮುಗಿಸಿ ಬಂದೆ. ಆದರೆ ಅಲ್ಲಿ ಒಂದು ಸಹಕಾರ ಸಂಸ್ಥೆ 1923 ಪ್ರಾರಂಭ ಮಾಡಿ 1920 ಅವ್ರು ಯಾಕೆ ಮಾಡಿದ್ದಾರೆ ಅಂದರೆ, ಅವತ್ತು ಆ ಸಂಸ್ಥೆಯಲ್ಲಿ ಸದಸ್ಯ ಆಗಿರೋರು ಯಾರಪ್ಪ ಅಂದರೆ ಇಂಜಿನಿಯರ್ಸು, MBBS ವಿದ್ಯಾವಂತರು, ಲಾಯರ್ಗಳು, ಗ್ರ್ಯಾಜುಯೇಟ್ಸ್, ಇವರ ಸದಸ್ಯರುಗಳು ಆಗಿರೋದು. ಎಷ್ಟು ಜನ? ಬರೀ 77 ಜನ. ಷೇರ್ ಎಷ್ಟಪ್ಪ ಅಂದರೆ 1920 ರೂಪಾಯಿ ಷೇರ್, 1923 ಇಸ್ವಿನ. ಈಗ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾನು ಹೋದಾಗ ಅವ್ರಿಗೆ ಕೇಳಿದೆ ನಾನು, ಈ ಸುಬ್ರಹ್ಮ ಅಂತ ಯಾರೋ ಮಾಡಿದ್ದಾರೆ ಅಂದರೆ, ಆವಾಗ ಅವರು ವೈಸ್ ಚಾನ್ಸಲರ್ ಆಗಿದ್ದರು ಮೈಸೂರು ಯೂನಿವರ್ಸಿಟಿನಲ್ಲಿ, ಅವ್ರಿಗೇನು ಇಷ್ಟು ಕಡಿಮೆ ಹಣದಲ್ಲಿ ಪ್ರಾರಂಭ ಮಾಡಿದಾರಲ್ಲ ಏನು ಅಂತ ಕೇಳಿ. ಸರ್ ಏನಿಲ್ಲ, ಅವರ ಸಂಬಂಧದವರು ಜೊತೆಯಲ್ಲಿ ಇದ್ದರು, ಪಾಪ ಅವ್ರಿಗೂ ವಯಸ್ಸಾಗ್ಬಿಟ್ಟಿದೆ. ಏನಿಲ್ಲ ಸರ್, ಅವಾಗೆಲ್ಲ ಲಾಯರ್ಗಳಿಗೆ ಕೋರ್ಟ್ ಹೌಸ್ಗಳಿಗೆ ದುಡ್ಡಿರ್ತಿರ್ಲಿಲ್ಲ, ಅದಕ್ಕೋಸ್ಕರ ಈ ಸಂಸ್ಥೆ ಮಾಡಿ ಅವ್ರಿಗೆ ಕೋರ್ಟ್ ಹೌಸ್ಗಳಿಗೆ ದುಡ್ಡು ಸಾಲ ಕೊಟ್ಟಿದ್ದು ಅಂತೇಳಿ. ಇವೆಲ್ಲ ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್. ನಮಗೇನೆಲ್ಲ ಅಗತ್ಯತೆಗಳು ಬರ್ತವೆ ಅದನ್ನು ನಾವೇ ಕಂಡುಕೊಳ್ತಕ್ಕಂಥದ್ದಕ್ಕೆ ನಮ್ಮಲ್ಲೇ ಅವಕಾಶಗಳಿರ್ತವೆ. ಆದರೆ ಆ ಅವಕಾಶಗಳನ್ನು ಹುಡುಕ್ತಕ್ಕಂಥ ಬುದ್ಧಿವಂತಿಕೆ ನಮ್ಮಲ್ಲಿ ಬರಬೇಕು. ಅದು ಕೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಈಗ ಅವ್ರ ಹತ್ರ ಸುಮಾರು ಹಣ ಇದೆ, ಎಲ್ಲ ಇದೆ, ಸಾಲ ತಗೊಳ್ಳೋರೇ ಬರೋದಿಲ್ಲ, ಡೆಪಾಸಿಟ್ನವ್ರಿಗೆ ನಾವು ಬಡ್ಡಿ ಕೊಡೋಕ್ಕಾಗ್ತಾ ಇಲ್ಲ, ಈ ರೀತಿಯ ತೊಂದರೆ ಅವರಿಗೆ ಇವತ್ತು ನನ್ನ ಮುಂದೆ ಹೇಳೋದು. ನಾವು ಸಾಲ ಕೊಡ್ರಪ್ಪ ಅಂತೇಳಿದ್ರೆ ಸಾಲ ತೊಗೊಂಡು ವಾಪಸ್ ಕಟ್ಟದೆ ಇರೋದು, ಸಾಲ ಕೊಡಿಸೋದು ಏನಾಗ್ತದೆ, ಸಂಸ್ಥೆನೇ ಹಾಳಾಗುತ್ತೆ. ಅದರಿಂದ ಕ್ವಾಲಿಟಿ ಲೆಂಡಿಂಗ್ ಕೂಡ ಮಾಡಬೇಕು ಅಂತೇಳಿ ಅವ್ರಿಗೆ ಹೇಳಿ ಬಂದಿದ್ದೀನಿ. ತಾವು ಕೂಡ ಒಂದು ಸಹಕಾರ ಸಂಸ್ಥೆನ ಪ್ರಾರಂಭ ಮಾಡಿದ್ರೆ ನಿಮ್ಮಲ್ಲಿ ಯಾರಿಗೆ ಅಗತ್ಯತೆ ಇರ್ತದೆ ಅವರಿಗೆ ಆ ಸಂದರ್ಭಕ್ಕೆ ಸಹಾಯ ಮಾಡಿ ಹಣಕಾಸಿನ ಸಹಾಯ ಮಾಡ್ತಕ್ಕಂಥದ್ದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಿರ್ತಕ್ಕಂಥ ಷೇರು ಬಂಡವಾಳ ಇರಲಿ ಮತ್ತೊಂದು ಇರಲಿ, ಅದಕ್ಕೆ ನಾವು ಒದಗಿಸ್ತಕ್ಕಂಥ ಕೆಲಸವೂ ಕೂಡ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅಂತಿಮವಾಗಿ ಯಾವುದೇ ನಾವು ಸಾಧನೆ ಮಾಡಬೇಕು ನಮ್ಮಲ್ಲಿ ಒಗ್ಗಟ್ಟಿರಲಿ, ನಮ್ಮಲ್ಲಿ ಒಗ್ಗಟ್ಟಿದ್ರೆ ಮಾತ್ರ ಸಾಧ್ಯ. ಆ ಒಗ್ಗಟ್ಟನ್ನು ಹೊಡಿತಕ್ಕಂಥ ಶಕ್ತಿಗಳು ಬೇರೆ ಬೇರೆಯವರು ಇರ್ತಾರೆ. ಆದರೆ ಒಗ್ಗಟ್ಟನ್ನು ಸಾಧನೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮೆಲ್ಲ ತಿಳುವಳಿಕೆ ಆಧಾರದ ಮೇಲೆ ಒಗ್ಗಟ್ಟನ್ನು ಗಳಿಸ್ಲಿಕ್ಕೆ, ಒಗ್ಗಟ್ಟಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಸಣ್ಣ ಪುಟ್ಟ ವಿಚಾರಗಳು ಬರ್ತವೆ, ಅಸೂಯೆಗಳು ಬರ್ತವೆ, ಮತ್ತು ಕೆಲವೊಮ್ಮೆ ಹಣ ಹೆಚ್ಚಾದವರಿಗೆ ಧೀಮಂತಿಕೆ ಬರ್ತದೆ, ಕಡಿಮೆ ಇರೋರನ್ನ ನಿಕೃಷ್ಟವಾಗಿ ಕಾಣ್ತಕ್ಕಂಥದ್ದು, ಈ ರೀತಿಯ ಎಲ್ಲ ಸಂಗತಿಗಳನ್ನು ಎಲ್ಲ ಕಲಾವಿದ ರಂಗದಲ್ಲಿ ಮಾತ್ರ ಇದೆ ಅಂತೇಳಿ ನಾವು ಭಾವನೆ ಮಾಡೋಂಗಿಲ್ಲ, ಎಲ್ಲ ಕಡೆ ಇರ್ತದೆ. ಆದರೆ ಅವನ್ನೆಲ್ಲವನ್ನು ಕೂಡ ಮೀರಿ ನಾನೊಬ್ಬ ಮನುಷ್ಯನಾಗಿದ್ದೇನೆ, ನಾನು ಮನುಷ್ಯತ್ವ ಇದೆ, ನಾನು ಹೇಗೆ ಚೆನ್ನಾಗಿರಬೇಕು ಅಂತ ಬಯಸ್ತೀನೋ ಹಾಗೆ ಬೇರೆಯವರು ಕೂಡ ಚೆನ್ನಾಗಿರಬೇಕು, ಅವರ ಒಳಿತಿಗೂ ಕೂಡ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡಾಗ ಅವನು ಮನುಷ್ಯ ಅಂತ ಕರೆಸ್ಕೊಳ್ಳಿಕ್ಕೆ ಅವನಿಗೆ ಯೋಗ್ಯತೆ ಇದೆಯೇ ಹೊರತು ಸ್ವಾರ್ಥಕ್ಕೋಸ್ಕರ ಮತ್ತು ಯಾರಿಗೋ ಅಸಮಾಧಾನ ಮಾಡ್ತಕ್ಕಂಥದ್ದು ಅಥವಾ ಯಾರಿಗೋ ಶೋಷಣೆ ಮಾಡಿ ದೊಡ್ಡವರಾಗ್ತಕ್ಕಂಥ ಪ್ರವೃತ್ತಿ
ಅದು ಬಂದಾಗ ನಿಜಕ್ಕೂ ಕೂಡ ಅದು ವಿಷಾದನೀಯವಾದಂತಹ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ ದುಃಖಪಟ್ಟುವ ವಾಸು ಒಂದು ಬಿಡುಗಡೆಯನ್ನು ಮಾಡಿಸಿದರೆ ಪತ್ರಿಕೆ ಅಂತ ಕರಿತಿರೋ ಸೌಲಭ್ಯ ಅಂತ ಕರಿತಿರೋ ಏನೋ ಅದು ಒಳ್ಳೆಯ ಅಂಶಗಳನ್ನು ಬರೆದಿದ್ದಾರೆ ಮಾಸಪತ್ರಿಕೆ ಅದು ಯಶಸ್ಸಾಗಲಿ ಅದು ನೋಡಿದ್ರೆ ಯಾವುದೇ ಅಡ್ವರ್ಟೈಸ್ಮೆಂಟ್ಗಳೇ ಹಾಕೊಂಡಿಲ್ಲ ನೀವು ಆಯ್ತಪ್ಪ ಈ ಪ್ರಿಂಟ್ ಮಾಡಿರೋದಕ್ಕಾದ್ರೆ ದುಡ್ಡು ಎಲ್ಲಿ ತಂದಿದ್ದೀರ ಎಲ್ಲರೂ ಸೇರ್ಕೊಂಡು ಅದು ಎಷ್ಟು ಸರಿ ಹಾಕ್ತೀರಿ ಇಲ್ಲಿ ಎಲ್ಲಿ ಯಾವಾಗ ನೋಡಿ ಹಣ ಇದೆಯಲ್ಲ ಇದು ಮನುಷ್ಯನಲ್ಲಿ ಸಂಸ್ಥೆಗಳಲ್ಲಿ ಬಂದಾಗ ಅದರಿಂದ ಹೆಚ್ಚು ಸಹಾಯ ಮಾಡಲಿಕ್ಕೆ ಅವಕಾಶ ಇರ್ತದೆ ಯಾರೋ ಒಬ್ಬರು ಇರ್ತಾರೆ ಅಂತೇಳಿ ಒಬ್ಬರಿಗೆ ಹೊರೆ ಮಾಡ್ತಕ್ಕಂಥದ್ದು ಕೂಡ ಅದು ಒಳ್ಳೇದಾಗೋದಿಲ್ಲ ಅಂತಕ್ಕಂಥದ್ದು ನನ್ನ ನಂಬಿಕೆ ಆದ್ದರಿಂದ ಈ ಒಂದು ಮಾಸಪತ್ರಿಕೆಯನ್ನು ಕೂಡ ಜನರ ಕೈಯಿಂದ ಮುಟ್ಟಬೇಕು ಆ ಮಾಸಪತ್ರಿಕೆ ಮೂಲಕ ಪರಸ್ಪರ ನಮ್ಮ ಅಭಿಪ್ರಾಯಗಳನ್ನು ಅದು ಪ್ರಕಟ ಮಾಡೋದ್ರ ಮೂಲಕ ನಾವು ಮುಖತಃ ಭೇಟಿಯಾಗಿ ಮಾತಾಡದೇ ಇದ್ದರೂ ಕೂಡ ಬರವಣಿಗೆ ಮೂಲಕನಾದರೂ ಕೂಡ ನಾವು ಹತ್ರ ಸನಿಹವಾದ ಒಂದು ಅನುಭವವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಆ ಮಾಸಪತ್ರಿಕೆಯನ್ನು ಕೂಡ ನಾವೆಲ್ಲ ಸೇರಿ ಬಹಳ ಸಂತೋಷದಿಂದ ಬಿಡುಗಡೆಯನ್ನು ಮಾಡಿದ್ದೇವೆ ಆ ಮಾಸಪತ್ರಿಕೆ ಇನ್ನೂ ಹೆಚ್ಚು ಉತ್ತಮವಾಗಿ ಮೂಡಿ ಬರಲಿ ಅದರಿಂದ ಏನು ಕಲಾವಿದರಿಗೂ ಕೂಡ ಹೆಚ್ಚಿನ ಉಪಯುಕ್ತತೆ ಆಗಲಿ ಅಂತೇಳಿ ಹಾರೈಸಿ ನಮ್ಮ ದೊಡ್ಡರಂಗೇಗೌಡರು ನಮ್ಮ ಕ್ಷೇತ್ರದವರು ಅವರು ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದರೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಆದ್ದರಿಂದ ಅವರೇನು ಹೇಳ್ಕೊಳಕ್ಕೆ ಹೋಗೋದಿಲ್ಲ ಅವರು ಆದರೆ ನಾವು ರಾಜಕಾರಣದಲ್ಲಿ ಮತ್ತೆ ಓಟ್ ಹೋಗ್ತೀವಲ್ಲ ಅದಕ್ಕೋಸ್ಕರ ಹೇಳ್ಕೊಳ್ತಕ್ಕಂಥದ್ದು ಅನಿವಾರ್ಯ ಅಂತೇಳಿ ಹೇಳಿ ಯಾಕೆಂದರೆ ನಮ್ಮ ಮುಕ್ತಮುಕ್ತದಿಂದ ಬಂದಂಥವರು ಅವರು ಪಾಪ ಅದರಲ್ಲಿ ಎಲ್ಲರೂ ಕೂಡ ರಾಜಕಾರಣನೂ ಬೆರೆಸಿ ಹೇಳೋರು ನಾನು ಹೇಳ್ತಾ ಇದ್ದೆ ನೀವು ಒಂದು ವಾರದಿಂದ ಇನ್ನೊಂದು ವಾರಕ್ಕೆ ಬರ್ತಕ್ಕಂಥ ಎಪಿಸೋಡ್ನಲ್ಲಿ ಆ ವಾರದಲ್ಲಿ ಏನಾದರೂ ಬೆಳವಣಿಗೆಗಳು ನಡೆದಿದ್ದರೆ ನಿಮ್ಮ ಒಂದು ಹೊಸ ಎಪಿಸೋಡಲ್ಲಿ ಅದನ್ನು ಸೇರಿಸಿ ಹೇಳ್ತಾ ಇದ್ರಲ್ಲ ನೀವು ಅಂತ ಹೌದು ಒಮ್ಮೊಮ್ಮೆ ಮಾಡ್ತಾ ಇದ್ದೆ ಅಷ್ಟೇ ಅಂತ ಹೇಳಿದರು ಅದೆಲ್ಲ ಕೂಡ ಸಮಾಜದ ಒಳಿತಿಗಾಗಿ ಏನು ಮಾಧ್ಯಮಗಳು ಏನಿದ್ದಾವೆ ಇವು ಹೆಚ್ಚು ಒಂದು ಪ್ರಯತ್ನ ಅಂತಲ್ಲ ಪರಿಣಾಮಕಾರಿಯಾದಂತಹ ಒಂದು ಪರಿಣಾಮ ಬೀರುತ್ತೆ ಸತ್ಪರಿಣಾಮವನ್ನು ಬೀರುತ್ತೆ ಅದರಿಂದ ಕೆಲವೊಮ್ಮೆ ಅಲ್ಲೊಂದು ಇಲ್ಲೊಂದು ದುಷ್ಪರಿಣಾಮದ್ದು 1% ಬರ್ಬೋದು ಆದರೆ ಸಮಾಜವನ್ನು ತಿಂತಕ್ಕಂಥದ್ದು ಸಮಾಜಕ್ಕೆ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಈ ರೀತಿಯ ಒಂದು ಕೆಲಸಗಳನ್ನು ಕೂಡ ನಾನು ಮೊದಲೇ ಹೇಳಿದಾಗೆ ಬರೀ ಮನರಂಜನೆಗೆ ಮಾತ್ರ ಸೀಮಿತ ಆಗಿರೋದು ನೀತಿ ಬೋಧನೆಗೂ ಕೂಡ ಸೀಮಿತ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಸಮಾಜದ ಒಳಿತಿಗಾಗಿ ನಿಮ್ಮೆಲ್ಲರ ಸೇವೆಯೂ ಕೂಡ ಅತಿ ಅವಶ್ಯ ಆ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಎಲ್ಲರ ಸಹಕಾರ ಇದೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮತ್ತು ಎಲ್ಲ ಬಹಳಷ್ಟು ಜನ ಕಲಾವಿದರ ಬಳಗ ಇಲ್ಲಿ ಸೇರಿದೆ ಭಾಳ ಕಷ್ಟ ಈ ರೀತಿ ಸೇರಿಸ್ತಕ್ಕಂಥದ್ದು ನಮ್ಮ ಉಮಾಶ್ರೀ ಹೇಳ್ತಿದ್ರಲ್ಲ ನನಗೆ ಕಾರ್ಯಕ್ಕೆ ಕಳ್ಸೋಕೆ ಹೋಗ್ಬೇಡ್ರಪ್ಪ ಅಂತ ಯಾರು ಕಾರ್ ಕಳ್ಸೋಕೆ ಹೋಗೋದಿಲ್ಲ ಆದರೆ ಕಾರ್ ಕಳಿಸಿದ್ರೆ ಒಳ್ಳೆಯದೇನು ಅಂತ ನಿರೀಕ್ಷೆ ಮಾಡೋದು ಇರ್ಬೋದು ಇಲ್ಲ ಅನ್ನೋದು ಹೇಳೋದಿಲ್ಲ ಆದ್ದರಿಂದ ಹೆಚ್ಚು ಜನ ಕಲಾವಿದರು ಬಳಗ ಎಲ್ಲ ಸೇರಿದರೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಏನು ಉದ್ದೇಶದಿಂದ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಆ ಉದ್ದೇಶಕ್ಕೆ ಸಫಲತೆ ದೊರಕಲಿ ಮಾಸಪತ್ರಿಕೆಗಳು ಕೂಡ ಉತ್ತಮವಾಗಿ ಮೂಡಿ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ರಿಗೂ ಕೂಡ ಶುಭವನ್ನು ಕೋರಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ